ಸ್ನೇಹಿತರೆ, ಇವತ್ತು ನಾವು ಮೆಮೊರಿ ಮತ್ತು ಮೆಮೊರಿ ಹೈರಾರ್ಕಿ ಬಗ್ಗೆ ಸ್ವಲ್ಪ ತಿಳಿಯಲಿಕ್ಕೆ ಇದ್ದೇವೆ. ಈಗ ಮೆಮೊರಿ ಮೆಮೊರಿ ಯೂನಿಟ್ ಅಂತ ಹೇಳಿದರೆ ಅದರಲ್ಲಿ ಹಲವು ಸ್ಟೋರೇಜ್ ಸೆಲ್ಗಳು ಇರ್ತವೆ. ಮೆಮೊರಿ ಅಂತ ಹೇಳಿದರೆ ಅದು ಸ್ಟೋರೇಜ್ಗೆ ಇರುವಂಥದ್ದು, ನೆನಪಿಟ್ಕೊಳ್ಳುವಂಥದ್ದು ಹಾಗೆ. ಈಗ ಸ್ಟೋರ್ ಮಾಡುವಾಗ ಹಲವು ಸೆಲ್ಗಳು, ಸ್ಟೋರೇಜ್ ಸೆಲ್ಗಳು ಇವೆ ಅಂತಾದರೆ ಒಂದು ಸೆಲ್ಲಲ್ಲಿ ಎಷ್ಟು ಮಾಹಿತಿ ಸ್ಟೋರ್ ಮಾಡ್ಬೋದು? ಈಗ ಸಾಮಾನ್ಯವಾಗಿ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳಿದರೆ ಸ್ವಿಚ್ ಆನ್ ಮಾಡೋದು, ಆಫ್ ಮಾಡೋದು, ಹೀಗೆ ಆನ್ ಆಫ್ ಮಾಡುವಂಥದ್ದು. ಈಗ ಒಂದು ಡೇಟಾ ಅಂತ, ಒಂದು ಬಿಟ್ ಆಫ್ ಡೇಟಾ ಅಂತ ಕರಿತೇವೆ ನಾವು. ಈ ಒಂದು ಬಿಟ್ ಅಂತ ಹೇಳಿದ್ರೆ ಏನು, ಆನ್ ಅಥವಾ ಆಫ್ ಅಂತ ಹೇಳುವ ಈ ಮಾಹಿತಿ. ಸೊ ಅದು ಒಂದು ಬಿಟ್. ಆದರೆ ಈಗ ನೋಡಿ, ನಾವು ಸಾಮಾನ್ಯವಾಗಿ ಮಾತಾಡುವಾಗ ಇಂಗ್ಲೀಷಲ್ಲಿ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಉಪಯೋಗಿಸುವ ಲೆಟರ್ಸ್ ಎಲ್ಲ ಇರ್ತವಲ್ಲ, ಇದನ್ನು ಒಂದೊಂದು ಬಿಟ್ ಅಂತ ಹೀಗೆ ಸುಮ್ಮನೆ ಅಂದ್ಕೊಂಡ್ರೆ, ಈಗ ಅದರಲ್ಲಿ ನಾವು ಮಾತಾಡುವಾಗ ಒಂದೊಂದು ಅಕ್ಷರವನ್ನು ಹೇಳ್ತಾ ಹೋಗೋದಿಲ್ಲ. ಈಗ ಹೆಲೋ ಅಂತ ಹೇಳಲಿಕ್ಕೆ ಎಚ್ ಇ ಎಲ್ ಎಲ್ ಒ ಅಂತ ಹಾಗೆ ಹೇಳೋದಿಲ್ಲ, ನಾವು ಒಟ್ಟಿಗೆ ಆ ಪದಗಳನ್ನು ಮಾತಾಡ್ತಾ ಹೋಗ್ತೇವೆ, ವರ್ಡ್ಸ್ ಅಂತ ಹೀಗೆ. ಅದೇ ರೀತಿಯಲ್ಲಿ ಬಿಟ್ಗಳನ್ನು, ಒಂದೊಂದೇ ಬಿಟ್ಟನ್ನು ಆಕ್ಸೆಸ್ ಮಾಡೋದು ತುಂಬ ಕಷ್ಟದ ಕೆಲಸ, ನಿಧಾನವಾದ ಕೆಲಸ. ಅದಕ್ಕೆ ಎಂತ ಮಾಡ್ತಾರೆ, ಆ ಬಿಟ್ಗಳ ಗ್ರೂಪ್, ಅದಕ್ಕೆ ವರ್ಡ್ಸ್ ಅಂತ ಹೆಸರು. ಈಗ ನಾವು ಪದ ಅಂತ ಹೇಗೆ ಕರಿತೇವೆ ಅದೇ ರೀತಿ ವರ್ಡ್ಸ್ ಅಂತವೇ ಈಗ ಕಂಪ್ಯೂಟರಲ್ಲಿ ಕೂಡ ಕರೀತೇವೆ. ಕಂಪ್ಯೂಟರಲ್ಲಿ ಕಂಪ್ಯೂಟರ್ಗೆ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ಗೆ ವರ್ಡ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಗ್ರೂಪ್ ಆಫ್ ಬಿಟ್. ಮೆಮೊರಿ ವರ್ಡ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್, ಅದೀಗ ಮೆಮೊರಿಗೆ ಕೊಡ್ಬೋದು ನಾವು, ಮೆಮೊರಿಯಿಂದ ತಗೊಳ್ಬೋದು ಹೀಗೆ. ಅಂದರೆ ಮೆಮೊರಿಯಿಂದ ತಗೊಳ್ಳೋದು ಅಂದರೆ ನಾವು ಅಂತ ಹೇಳಿದ್ರೆ ಯಾರು, ಈಗ ಈಗ ನಾವು ಸಿ ಪಿ ಯು ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದೇವೆ ಅಂದರೆ ಸಿ ಪಿ ಯುಗೆ ವರ್ಡನ್ನು ಕಳಿಸ್ಬೋದು, ಅಥವಾ ಸಿ ಪಿ ಯುಯಿಂದ ತಗೊಂಡು ಬಂದು ಪುನಃ ಮೆಮೊರಿಯಲ್ಲಿ ಸ್ಟೋರ್ ಮಾಡಿಕೊಳ್ಬೋದು ಹಾಗೆ. ಈಗ ಈಗ ತುಂಬ ವರ್ಡ್ಗಳು, ಮೆಮೊರಿ ವರ್ಡ್ಗಳಿದ್ದರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ? ಎಲ್ಲದಕ್ಕೂ ಒಂದೊಂದು ನಂಬರ್ ಕೊಟ್ಟು ಬಿಡೋದು, ಯುನೀಕ್ ನಂಬರನ್ನು. ಅದಕ್ಕೆ ಯುನೀಕ್ ಅಡ್ರೆಸ್, ಅಡ್ರೆಸ್ ಅಂತ ಕರೀತಾರೆ, ಮೆಮೊರಿ ಅಡ್ರೆಸ್ ಅಂತ. ಯೂಶ್ವಲಿ 0123 ಹೀಗೆ ಕೊಡ್ತಾ ಹೋದರೆ ಆಯಿತು. ಈಗ ಎಷ್ಟು ಅಡ್ರೆಸ್ ಇದೆ ನಮ್ಮಲ್ಲಿ, ಟೋಟಲ್ ಮೆಮೊರಿಯಲ್ಲಿ ಎಷ್ಟು ಅಡ್ರೆಸ್ಗಳಿವೆ, ಆ ಎಲ್ಲ ಅಡ್ರೆಸ್ಗಳನ್ನು ಸೇರಿಸಿದರೆ ಸಿಗುವಂಥದ್ದು ಅಡ್ರೆಸ್ ಸ್ಪೇಸ್, ಮೆಮೊರಿ ಅಡ್ರೆಸ್ ಸ್ಪೇಸ್ ಅಂತ ಹೇಳಿದರೆ ಟೋಟಲ್ ಇರುವಂಥ ಮೆಮೊರಿ ಲೊಕೇಶನ್ ಕಲೆಕ್ಷನ್ಸ್, ಅಡ್ರೆಸ್ ಕಲೆಕ್ಷನ್. ಈಗ ಹಾಗಾದರೆ ನನ್ನ ಹತ್ರ ಈಗ ನಾನೊಂದು ಕಂಪ್ಯೂಟರ್ ಡಿಸೈನ್ ಮಾಡ್ತಾ ಇದ್ದೇನೆ. ಡಿಸೈನ್ ಮಾಡುವಾಗ ಈಗ ನನಗೆ ಎಷ್ಟು ಮೆಮೊರಿಯನ್ನು ಆಕ್ಸೆಸ್ ಮಾಡಲಿಕ್ಕೆ ಆಗ್ತದೆ? ಈಗ ಸಪೋಸ್ ನನ್ನ ಹತ್ರ 4 ಲೈನ್ ಇದೆ, ಎಷ್ಟು ಮೆಮೊರಿಯನ್ನು ಅಡ್ರೆಸ್ ಮಾಡ್ಬೋದು? ಅಂದರೆ ಈಗ ಲೈನ್ಸ್ ಬೇಕಾಗ್ತದಲ್ಲ ಕಂಟ್ರೋಲ್ ಮಾಡಲಿಕ್ಕೆ, ಈ ಮೆಮೊರಿ ಅಡ್ರೆಸ್ಸನ್ನು ಕಳಿಸ್ಲಿಕ್ಕೆ, ಮೆಮೊರಿ ಡೇಟಾವನ್ನು ತಗೊಳ್ಳಿಕ್ಕೆ. ಈಗ ಮೆಮೊರಿ ಡೇಟಾ ತಗೊಳ್ಳೋದನ್ನು ಡಿಫ್ರೆಂಟಾಗಿ ಇಟ್ಕೊಳ್ಳುವ, ಅದೆಷ್ಟು ಇದು ಇಲ್ಲಿ ಬಿಟ್ಸ್ ಬೇಕೋ ಅಷ್ಟು ಬಿಟ್ಸ್ ತಗೊಳ್ಳೋದು. ಈಗ ಅಡ್ರೆಸ್ಗಳನ್ನು ಕಳಿಸ್ಲಿಕ್ಕೆ ನಮಗೆ ಲೈನ್ಸ್ ಬೇಕಲ್ಲ, ಆ ಲೈನ್ಸ್ಗಳ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇರೋದು. ಈಗ ಸಪೋಸ್ ಈಗ ನನ್ನ ಹತ್ರ ಕೆ ನಂಬರ್ ಆಫ್ ಲೈನ್ಸ್ ಇದೆ ಅಂದರೆ 2 ಪವರ್ k ಅಡ್ರೆಸ್ಗಳು ಇರ್ತವೆ. ಕೆ ಲೈನ್ಸ್ ಇದ್ದರೆ 2 ಪವರ್ k ಅಡ್ರೆಸ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ 16 ಲೈನ್ಸ್ ಇದ್ದರೆ ನಾವು 64 KB ಆಫ್ ಮೆಮೊರಿಯನ್ನು ನಾವು ಯೂಸ್ ಮಾಡ್ಬೋದು ಹಾಗೆ. ಸೊ ಈಗ ಇದು ಮೆಮೊರಿಯಲ್ಲಿ ಬಹಳ ಪ್ರಮುಖವಾದ ಮೆಮೊರಿ ಪ್ರೈಮರಿ ಮೆಮೊರಿ ಅಂತ ಕರೀತಾರೆ. ಈ ಪ್ರೈಮರಿ ಮೆಮೊರಿ ಅಥವಾ ಸೆಮಿಕಂಡಕ್ಟರ್ ಮೆಮೊರಿ, ಇದು ಹೇಗೆ ಡಿಸೈನ್ ಮಾಡಿದ್ದಾರೆ? ಈಗ ಇದು ಸೆಮಿಕಂಡಕ್ಟರ್ ಮೆಮೊರಿ ಅಂತ ಹೇಳೋದು ರ್ಯಾಂಡಮ್ ಆಕ್ಸೆಸ್ಸನ್ನು ಪರ್ಮಿಟ್ ಮಾಡುತ್ತದೆ. ನಮಗೆ ಬೇಕಾದ ಲೊಕೇಶನನ್ನು ನೇರವಾಗಿ ಆಕ್ಸೆಸ್ ಮಾಡಿ ಅದರಲ್ಲಿರುವ ಮಾಹಿತಿಯನ್ನು ಪಡೀಬೋದು ಅಥವಾ ಅಲ್ಲಿ ಮಾಹಿತಿಯನ್ನು ತುಂಬಿಸ್ಬೋದು. ರ್ಯಾಂಡಮ್ ಆಕ್ಸೆಸ್ ಅಂದರೆ ಹಾಗೆ, ಕೇಪಬಲ್ ಆಫ್ ಆಕ್ಸೆಸಿಂಗ್ ಎನಿ ಲೊಕೇಶನ್ ಡೈರೆಕ್ಟ್ಲಿ. ಈಗ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯಲ್ಲಿ ಹಲವು ವಿಧಗಳಿವೆ. ಒಂದನೇದು ರೀಡ್ ಓನ್ಲಿ ಮೆಮೊರಿ, ನಾವು ಓದಲಿಕ್ಕೆ ಮಾತ್ರ ಆಗೋದು, ಅದಕ್ಕೆ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಅದರಲ್ಲಿ ಏನೋ ಇನ್ಫಾರ್ಮೇಷನ್ ಇದೆ, ಆ ಇನ್ಫಾರ್ಮೇಷನನ್ನು ಆಗಾಗ ಬಳಸ್ತಾ ಇರ್ಬೋದು. ಮಾಸ್ಕ್ಡ್ ರಾಮ್, ಪ್ರೋಗ್ರಾಮಬಲ್ ರಾಮ್ ಹೀಗೆಲ್ಲ ಬರುತ್ತದೆ. ಪ್ರೋಗ್ರಾಮಬಲ್ ರಾಮನ್ನು ಒಂದು ಸಲ ಮಾಡಿಫೈ ಮಾಡ್ಬೋದು. ಅಂದರೆ ಈಗ ಈಗ ಕೆಲವು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನೆಲ್ಲ ರೆಡಿ ಮಾಡುವವರು ಇರ್ತಾರಲ್ಲ, ಅವರು ಒಂದು ಸಲ ಚಿಪ್ಪಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತಾರೆ, ಅದು ಪರ್ಮನೆಂಟಾಗಿರ್ತದೆ ಹಾಗೆ ಆ ರೀತಿ. ಅನಂತರ ಅದರಲ್ಲಿ ಸ್ವಲ್ಪ ಇಂಪ್ರೂವ್ಡ್ ವರ್ಷನ್ಸ್, ಅಂದರೆ ಈಗ ಬದಲಾವಣೆಗಳನ್ನು ಮಾಡಲಿಕ್ಕೆ ಆಗುವಂಥದ್ದು. ರೀಡ್ ಮೋಸ್ಟ್ಲಿ ಮೆಮೊರಿ, ಸಾಮಾನ್ಯವಾಗಿ ರೀಡ್ ಮಾತ್ರ ಮಾಡೋದು, ಅದರ ಬದಲಾವಣೆ ಮಾಡಲಿಕ್ಕೆ ಕೂಡ ಆಗ್ತದೆ ಅಂತ ಮೆಮೊರಿ. ಮತ್ತು ರೀಡ್ ರೈಟ್ ಮೆಮೊರಿ, ಇದು ರೀಡ್ ರೈಟ್ ಮೆಮೊರಿ ಅಂತ ಹೇಳೋದು ಈಗ ನಮ್ಮ ಪ್ರತಿ ಕಂಪ್ಯೂಟರಲ್ಲೂ ಕೂಡ ಇರಲೇಬೇಕು. ಸ್ಟ್ಯಾಟಿಕ್ ರ್ಯಾಮ್ ಅಥವಾ ಡೈನಾಮಿಕ್ ರ್ಯಾಮನ್ನು ಯೂಸ್ ಮಾಡಿ ಮಾಡ್ತಾರೆ. ಈಗ ಇಲ್ಲಿ
ಈಗ ಡೈನಾಮಿಕ್ ರ್ಯಾಮ್ ಅಂತ ಹೇಳೋದು ಸ್ವಲ್ಪ ಚೀಪರ್, ಬಟ್ ಇದು ಆಗಾಗ ರಿಫ್ರೆಶ್ ಬೂಸ್ಟ್ ಮಾಡ್ತಾ ಇರಬೇಕಾಗ್ತದೆ. ಕೆಪಾಸಿಟರ್ ಮೆಮೊರಿ ಅಂತ ಕರೀತಾರೆ ಅದನ್ನು. ಈಗ ಇದನ್ನು ಹೇಗೆ ವರ್ಕ್ ಆಗ್ತದೆ ಅಂತ ನಾವು ತಿಳಿಯೋದಾದರೆ, ಈಗ ರ್ಯಾಮನ್ನು ಈಗ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇದರಲ್ಲಿ ರೀಡ್ ರೈಟ್ ಎರಡೂ ಇದ್ರೆ ಹೇಗೆ? ಈಗ ನಾವು ಸಾಮಾನ್ಯವಾಗಿ ರ್ಯಾಮ್ ಅಂದರೆ ಈಗ ನಮ್ಮ ನಾರ್ಮಲ್ ಕಾಮನ್ ಟರ್ಮಿನಾಲಜಿಯಲ್ಲಿ ಇದು ರೀಡ್ ರೈಟ್ ಎರಡೂ ಇರುವಂಥದ್ದನ್ನೇ ಕರಿತೇವೆ ನಾವು ರ್ಯಾಮ್ ಅಂತ. ಈಗ ಇಲ್ಲಿ ಈಗ ಇದು ರ್ಯಾಮ್, ಇದು ಒಂದು ಪಿಕ್ಚರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಬ್ಲಾಕ್ ಡಯಾಗ್ರಾಮ್. ಈಗ ಇದಕ್ಕೆ ಏನೆಲ್ಲ ಇರ್ತದೆ? ಇನ್ಪುಟ್ ಲೈನ್ಸ್, ಅದಕ್ಕೆ ಏನು ಡೇಟಾ ಕೊಡ್ತೇವೆ ಅದು ಇನ್ಪುಟ್ ಲೈನ್ಸಲ್ಲಿ ಕೊಡೋದು. ಅದರಿಂದ ಏನು ಡೇಟಾವನ್ನು ನಾವು ರಿಟ್ರೈವ್ ಮಾಡ್ತೇವೆ ಅದು ಔಟ್ಪುಟ್ ಲೈನ್ಸನ್ನು ತಗೊಳ್ಳುವಂಥದ್ದು. ಈಗ ಈಗ ಯಾವ ಅಡ್ರೆಸ್ಸಲ್ಲಿ ಡೇಟಾವನ್ನು ಸ್ಟೋರ್ ಮಾಡಬೇಕು ಅಥವಾ ಯಾವ ಅಡ್ರೆಸ್ಸಿಂದ ಡೇಟಾವನ್ನು ತಗೊಳ್ಬೇಕು ಅದು ಅಡ್ರೆಸ್ ಲೈನ್ಸಲ್ಲಿ, ಅಡ್ರೆಸ್ಸನ್ನು ಈ ಅಡ್ರೆಸ್ ಲೈನ್ಸಲ್ಲಿ ಕನೆಕ್ಟ್ ಮಾಡೋದು, ಮತ್ತು ರೀಡ್ ಮಾಡಬೇಕಾ ರೈಟ್ ಮಾಡಬೇಕಾ ಇದು ಈ ಬಿಟ್ಗಳಲ್ಲಿ ಇಂಡಿಕೇಟ್ ಮಾಡೋದು. ಈಗ ಸಪೋಸ್ ರೀಡ್ ಆಪರೇಷನ್ ಆದರೆ ಹೇಗೆ ಮಾಡೋದು? ಯಾವ ಅಡ್ರೆಸ್ ಅದಕ್ಕೆ ಇದು ಏನು ಇದು ಯಾವ ಅಡ್ರೆಸ್ ಅಂತ ಕಳಿಸಿ ರೀಡ್ ಅಂತ ಕೊಟ್ಟರೆ ಆಯಿತು, ಇಲ್ಲಿ ಔಟ್ಪುಟ್ ಲೈನಲ್ಲಿ ಬರ್ತದೆ ಅದು ಏನು ಬಿಟ್ಸ್ ಇದೆ ಆ ಡೇಟಾ ಔಟ್ಪುಟ್ ಲೈನ್ಸಲ್ಲಿ ನಾವು ತಗೊಳ್ಬೋದು. ಅದೇ ಈಗ ನಾವು ಏನಾದರೂ ರೈಟ್ ಮಾಡಬೇಕಾದ್ರೆ ರೈಟನ್ನು ರೈಟ್ ಇನ್ಪುಟ್ ಲೈನನ್ನು ಸೆಟ್ ಮಾಡಬೇಕು, ಅದರ ಜೊತೆ ಯಾವ ಅಡ್ರೆಸ್ ಅಂತ ಹೇಳಬೇಕು, ಮತ್ತು ಏನು ಇನ್ಫಾರ್ಮೇಷನ್ ಬರೀಬೇಕು ಅಂತ ಇನ್ಪುಟ್ ಲೈನ್ಸಲ್ಲಿ ನಾವು ಡೇಟಾವನ್ನು ಫೀಡ್ ಮಾಡಬೇಕು. ಸೊ ಆಗ ಅದು ಇದರಲ್ಲಿ ರ್ಯಾಮಲ್ಲಿ ಸ್ಟೋರ್ ಆಗ್ತದೆ. ಈಗ ಈ ರೈಟಿಂಗ್ ಪಾರ್ಟನ್ನು ತೆಗೆದರೆ ಸಿಗುವಂಥದ್ದು ನಮಗೆ ರಾಮ್, ಇಲ್ಲಿ ರೀಡ್ ಆಪರೇಷನ್ ಮಾತ್ರ ಪರ್ಮಿಟೆಡ್. ಸೊ ಇದಕ್ಕೆ ಅಡ್ರೆಸ್ ಕೊಟ್ಟರೆ ಅದು ಡೇಟಾವನ್ನು ಕೊಡ್ತದೆ, ಮುಗಿಯಿತು. ಈಗ ಈ ರಾಮನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ನೋಡೋದಾದರೆ ರಾಮಲ್ಲಿ ಹಲವು ವಿಧಗಳಿವೆ. ಈಗ ರಾಮ್ ಅಂತ ಹೇಳಿದರೆ ಅದರಲ್ಲಿ ಮಾಸ್ಕ್ಡ್ ರಾಮ್ ಅಂತ ಹೇಳೋದು ಒಂದು ಫಿಕ್ಸ್ಡ್ ಮೆಮೊರಿ, ಅಂದರೆ ಇದರಲ್ಲಿ ಎಲ್ಲೆಲ್ಲಿ ಈಗ ನಾವು ಅದಕ್ಕೆ ಇನ್ ಇದು ಪವರ್ ಕೊಟ್ಟರೆ ಆಯಿತು, ಎಲ್ಲಿ ಝೀರೋ ಬರಬೇಕು ಒನ್ ಬರಬೇಕು ಅದು ಫಿಕ್ಸ್ಡ್. ಹೇಗೆ ಫಿಕ್ಸ್ಡ್ ಅಂದರೆ ಅದು ಇದು ಎಲ್ಲಿ ಝೀರೋ ಬರಬೇಕು ಅಲ್ಲಿ ಆ ಕನೆಕ್ಷನನ್ನು ಬರ್ನೇ ಮಾಡಿಬಿಟ್ಟಿರ್ತಾರೆ, ಅಲ್ಲಿ ಇನ್ನು ಯಾವ ಕಾರಣಕ್ಕೂ ಸಿಗ್ನಲ್ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗೆ. ಸೊ ಅದು ಮಾಸ್ಕ್ಡ್ ರಾಮ್. ಆದರೆ ಈ ಬರ್ನಿಂಗನ್ನು ಇದು ಪ್ರೋಗ್ರಾಮರೇ ಮಾಡಿದರೆ, ಅಂದರೆ ಈಗ ಚಿಪ್ಪು ಕೊಡುವಾಗ ಅದು ಎಲ್ಲ ಎಲ್ಲ ಕಡೆಗೆ ಔಟ್ಪುಟ್ ಕೊಡ್ತಾ ಉಂಟು, ಎಲ್ಲ ಒನ್ಸ್ ಕೊಡ್ತಾ ಉಂಟು, ಬೇಕಾದದ್ದನ್ನು ಮಾತ್ರ ಝೀರೋ ಮಾಡ್ಬೋದು ಅಂತಾದರೆ ಅದು ಈ ಇದು ಪ್ರೋಗ್ರಾಮರ್ ಬರ್ನಿಂಗ್, ಅದು ಸಿ ರಾಮ್ ಪ್ರೋಗ್ರಾಮೆಬಲ್ ರಾಮ್ ಆಗ್ತದೆ. ಮತ್ತು ಇರೇಸಿಬಲ್ ಪ್ರೋಗ್ರಾಮೆಬಲ್ ರಾಮ್ ಅಂತ ಒಂದು ವೆರೈಟಿ ಇದೆ. ಇದರಲ್ಲಿ ಇದು ಫ್ಯೂಸ್ಗಳನ್ನು ನಾವು ಬರ್ನ್ ಮಾಡ್ಬೋದು, ಆದರೆ ಅದನ್ನು ರೆಸ್ಟೋರ್ ಕೂಡ ಮಾಡಲಿಕ್ಕೆ ಪ್ರಾಬ್ಲಮ್ ಇರ್ತದೆ. ಪ್ರಾಬ್ಲಮ್ ಇದು ಅಲ್ಟ್ರಾ ವೈಲೆಟ್ ರೇಸನ್ನು ಇದೊಂದು ಎಕ್ಸಾಂಪಲ್ ಅಷ್ಟೆ, ಅದನ್ನು ಎಕ್ಸ್ಪೋಸ್ ಮಾಡೋದ್ರ ಮೂಲಕ ಇದು ಸ್ಟೋರ್ಡ್ ಕಂಟೆಂಟನ್ನು ಇರೇಸ್ ಮಾಡ್ಬೋದಾದರೆ ಅದು ಒಂದು ಇ ಪಿ ರಾಮ್ ಆಗ್ತದೆ. ಮತ್ತು ನೆಕ್ಸ್ಟ್ ಇ ಪಿ ರಾಮ್, ಎಲೆಕ್ಟ್ರಿಕಲಿ ಇರೇಸಬಲ್ ಪ್ರೋಗ್ರಾಮಬಲ್ ರಾಮ್, ಇದು ನಮಗೆ ತುಂಬ ಕನ್ವೀನಿಯಂಟ್. ಹೇಗೆ ಇನ್ಫಾರ್ಮೇಷನ್ ನಾರ್ಮಲಿ ಸ್ಟೋರೇ ಮಾಡೋದು ನಾವು, ಅದರ ಅಂದರೆ ಸ್ಟೋರ್ ಮಾಡಿದ್ದನ್ನು ರಿಟ್ರೈವ್ ಮಾಡ್ತೇವೆ ಅಷ್ಟೇ, ಸ್ಟೋರ್ ಮಾಡ್ತಾ ಇರೋದು ಮೇಜರ್ ಆಪರೇಷನ್ ಅಂತಲ್ಲ, ರಿಟ್ರೈವ್ ಮಾಡೋದು ನಮ್ಮದು ಪ್ರೈಮರಿ ಪರ್ಪಸ್ ಅಂತ ಇಟ್ಕೊಳ್ವ. ಬಟ್ ಆದರೆ ತುಂಬ ಈಸಿಯಾಗಿ ಚೇಂಜಸ್ ಕೂಡ ಮಾಡಲಿಕ್ಕೆ ಆಗ್ತದೆ. ಈಗ ಇಲ್ಲಿ ಇದು ರೀಸ್ಟ್ರಕ್ಚರಿಂಗ್ ಜಸ್ಟ್ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಕೊಟ್ಟರೆ ಆಯಿತು. ಕೆಲವು ಸಲ ಹೇಗೆ ಅಂದರೆ ಅದಕ್ಕೊಂದು ಹೈ ವೋಲ್ಟೇಜ್ ಕೊಟ್ಟರೆ ಅದನ್ನು ಬದಲು ಮಾಡ್ಬೋದು, ಇಲ್ಲದಿದ್ದರೆ ಅದು ಹಾಗೇ ಇರ್ತದೆ. ಸೊ ಈ ರೀತಿಯಲ್ಲಿ ಈಗ ಇಲ್ಲಿ ಫ್ಲ್ಯಾಶ್ ಮೆಮೊರಿ ಅಂತ ಹೇಳೋದು ಎಕ್ಸಾಂಪಲ್. ಈಗ ನಮ್ಮ ಫೋನಲ್ಲಿ ಯು ಎಸ್ ಬಿ ಡಿವೈಸ್ಗಳಲ್ಲಿ ಎಲ್ಲ ಈ ರೀತಿ ಡೇಟಾ ಸ್ಟೋರೇಜ್ ಯೂಸ್ ಆಗ್ತದೆ, ಇದು ಇದರದ್ದು ಸ್ವಲ್ಪ ಒಂದು ವರ್ಷನ್ ಅಂತ ನಾವು ತಿಳ್ಕೊಳ್ಬೋದು. ಈಗ ಇದರಲ್ಲಿ ನಾವು ಈ ಚಿತ್ರದಲ್ಲಿ ನಾವು ನೋಡ್ಬೋದು ಈಗ ಬೇರೆ ಬೇರೆ ರೀತಿಯ ಮೆಮೊರಿಗಳು ಎಲ್ಲಿ ಹೇಗೆ ಯೂಸ್ ಆಗ್ತವೆ, ನಮಗೆ ಏನು ವ್ಯತ್ಯಾಸ ಬರ್ತದೆ ಅಂತ. ಈಗ ಕಂಪ್ಯೂಟರ್ ವರ್ಕ್ ಆಗಲಿಕ್ಕೆ ನಮಗೆ ರೀಡ್ ರೈಟ್ ಮೆಮೊರಿ ಕೂಡ ತುಂಬ ಅಗತ್ಯ ಇದೆ. ಹಾಗಾಗಿ ಈಗ ರೀಡ್ ರೈಟ್ ಮೆಮೊರಿ ಎಲ್ಲೆಲ್ಲ ಸಿಗ್ತದೆ ನಮಗೆ? ಪ್ರೊಸೆಸರ್ ರಿಜಿಸ್ಟರ್ ಅಂತ ಹೇಳೋದ್ರಿಂದ ಶುರು ಮಾಡ್ಬೋದು ನಾವು. ಪ್ರೊಸೆಸರ್ ರಿಜಿಸ್ಟರ್ ತುಂಬ ಫಾಸ್ಟ್, ಆದರೆ ಅದು ತುಂಬ ಎಕ್ಸ್ಪೆನ್ಸಿವ್ ಮತ್ತು ಸ್ಮಾಲ್ ಸೈಜ್ ಮಾತ್ರ ಸಿಗುವಂಥದ್ದು. ಇದು ಕಂಪ್ಯೂಟ್ರಲ್ಲಿರುವ ಮೆಮೊರಿಯನ್ನು ನಾವು ಈ ರೀತಿ ಪಿರಮಿಡ್ ಆಗಿ ನಾವು ತಗೊಂಡ್ರೆ ಅದರ ಟಾಪಲ್ಲಿ ಉಳಿಯುವಂಥ ಸಣ್ಣ ಪಾರ್ಟ್ ಪ್ರೊಸೆಸರ್ ರಿಜಿಸ್ಟರ್, ಆದರೆ ಇದು ಸಿಕ್ಕಾಪಟ್ಟೆ ಫಾಸ್ಟ್, ಈ ಪ್ರೊಸೆಸರಿಗೆ ಪ್ರೊಸೆಸರ್ನಷ್ಟೇ ಫಾಸ್ಟ್ ಇರುವಂಥದ್ದು. ಮತ್ತು ಅದಕ್ಕಿಂತ ಸ್ವಲ್ಪ ಸ್ಲೋ ಅಂದರೆ ಪ್ರೊಸೆಸರ್ ಕ್ಯಾಶ್.
ಅದಕ್ಕಿಂತ ಸ್ಲೋ ಆಗಿರುವಂಥದ್ದು ಹೀಗೆ ಇಲ್ಲಿ ನಾವು ಕೆಳಗಡೆ ಹೋಗ್ತಾ ಹೋದರೆ ಮತ್ತೆ ಈಗ ರ್ಯಾಮ್ ಪ್ರೈಮರಿ ಮೆಮೊರಿ ಅಂತ ನಾವು ಏನು ಕರ್ತೇವೆ ಅದು, ಇದು ಫ್ಲ್ಯಾಶ್ ಸ್ಟೋರೇಜ್ ಡಿವೈಸ್ಗಳು ಮತ್ತು ಮ್ಯಾಗ್ನೆಟಿಕ್ ಡಿವೈಸ್ಗಳು, ಈಗ ಹಾರ್ಡ್ ಡಿಸ್ಕ್, ಹಾರ್ಡ್ ಡಿಸ್ಕ್ಗಿಂತ ಸ್ಲೋ ಟೇಪ್ ಡ್ರೈವ್. ಈಗ ಇದರಲ್ಲಿ ಈ ರೀತಿ ಇದರಲ್ಲಿ ಈಗ ಇದು ಸ್ಲೋ ಆಗ್ತಾ ಹೋಗ್ತದೆ, ಆದರೆ ಅದರಲ್ಲಿ ಅಡ್ವಾಂಟೇಜ್ಗಳೇ ಇದೆ. ಏನು ಈಗ ಇಲ್ಲಿ ಈಗ ಟೇಪ್ ಡಿವೈಸ್ ಅಂತ ಹೇಳೋದು ತುಂಬ ಸ್ಲೋ, ಬಟ್ ವೆರಿ 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 ಲಾರ್ಜ್ ಕೆಪ್ಯಾಸಿಟಿ, ತುಂಬ ದೊಡ್ಡ ಕೆಪ್ಯಾಸಿಟಿಯಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಈಗ ಇಲ್ಲಿ ಈ ಪ್ರೊಸೆಸರ್ ರಿಜಿಸ್ಟರ್ ಪವರ್ ಸಪ್ಲೈ ಕಂಟಿನ್ಯೂಸ್ ಪವರ್ ಕೊಟ್ಟಿದ್ರೆ ಮಾತ್ರ ಅದರಲ್ಲಿ ಡೇಟಾ ಇರ್ತದೆ, ಬಟ್ ಟೇಪ್ ಡಿವೈಸಿಗೆ ಪವರೇ ಬೇಕಾಗಿಲ್ಲ, ಆದರೂ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿರ್ತದೆ. ತುಂಬ ಲಾಂಗ್ ಟರ್ಮಿಗೆ ಸ್ಟೋರ್ ಮಾಡ್ಬೋದು ನಾವು, ಒಂದು ಸಲ ಮ್ಯಾಗ್ನೆಟೈಸ್ ಮಾಡಿದರೆ ತುಂಬ ಸಮಯದವರೆಗೆ ಅದು ಅದನ್ನು ಕಂಟೆಂಟನ್ನು ಇಟ್ಕೊಂಡಿರ್ತದೆ. ಈಗ ಈಗ ಮ್ಯಾಗ್ನೆಟಿಕ್ ಡಿಸ್ಕ್ ಅಂತ ಹೇಳೋದು ಇನ್ನು ಸಹ ಫಾಸ್ಟರ್, ಬಟ್ ಆದರೆ ಸ್ವಲ್ಪ ಕಾಸ್ಟ್ಲಿಯರ್ ಕೂಡ. ಈಗ ಇದು ನಮ್ಮ ಫ್ಲ್ಯಾಶ್ ಸ್ಟೋರೇಜ್ ಡಿವೈಸ್ಗಳು, ಇದು ಈಗ ಇದಕ್ಕೆ ಮ್ಯಾಗ್ನೆಟಿಕ್ ಡಿಸ್ಕ್ಗಿಂತಲೂ ಫಾಸ್ಟರ್, ಬಟ್ ಆದರೆ ಜಾಸ್ತಿ ಕಾಸ್ಟ್ಲಿ ಅದು. ಹಾಗೆ ಹೀಗೆ ಇದರಲ್ಲಿ ಇದು ಪ್ರೊಸೆಸರ್ ಕ್ಯಾಶ್ ಅಂತ ಹೇಳುವಂಥದ್ದು ಸಣ್ಣ ಅಮೌಂಟ್, ಅದಕ್ಕಿಂತ ಸಣ್ಣ ಅಮೌಂಟ್ ರಿಜಿಸ್ಟರ್. ಈಗ ಇದೆರಡಕ್ಕಿಂತ ದೊಡ್ಡ ಅಮೌಂಟ್ ಪ್ರೈಮರಿ ಮೆಮೊರಿ, ಇದೀಗ ಕೆಲವು ಜಿ ಬಿಗಳಲ್ಲಿ ಇರ್ಬೋದು, ಇದು ಕೆಲವು ಕಿಲೋ ಬೈಟ್ಸ್ಗಳಲ್ಲಿ ಇರ್ಬೋದು. ಇದು ಅಬ್ಸಲ್ಯೂಟ್, ಇಷ್ಟು ನಂಬರ್ಸ್ ಫಿಕ್ಸ್ಡ್ ಅಷ್ಟೇ ರಿಜಿಸ್ಟರ್. ಹಾಗೆ ಈ ಮೆಮೊರಿ ಹೈರಾರ್ಕಿಯನ್ನು ನಾವು ಹೀಗೆ ಸಹ ನೋಡ್ಬೋದು. ಇದರಲ್ಲಿ ಕ್ಲಾಸಿಫಿಕೇಶನ್, ಈಗ ಇದರಲ್ಲಿ ಇರುವಂಥ ಈ ಇದು ಪವರ್ ಸಪ್ಲೈ ಇಲ್ಲದಿದ್ದರೂ ಸ್ಟೋರ್ ಮಾಡುವಂಥದ್ದನ್ನು ನಾವು ಆಕ್ಸಿಲಿಯರಿ ಮೆಮೊರಿ ಅಂತ ಅಂದ್ಕೊಳ್ಳುವ, ಇದೆಲ್ಲ ಪ್ರೈಮರಿ ಮೆಮೊರಿ ಅಂತ ಅಂದ್ಕೊಳ್ಳುವ, ಇದು ಸೆಕೆಂಡರಿ ಮೆಮೊರಿ ಆಗ್ತದೆ. ಆಗ ಈಗ ಆಕ್ಸಿಲಿಯರಿ ಮೆಮೊರಿ ಅಥವಾ ಸೆಕೆಂಡರಿ ಮೆಮೊರಿ ಹೇಗೆ ಯೂಸ್ ಆಗ್ತದೆ, ಇದು ಬ್ಯಾಕಪ್ ಸ್ಟೋರೇಜ್, ಮ್ಯಾಗ್ನೆಟಿಕ್ ಡಿಸ್ಕ್, ಟೇಪ್ಸ್, ಫ್ಲ್ಯಾಶ್ ಇಂಥದ್ದೆಲ್ಲ ಬರ್ತದೆ. ಇದು ಲಾರ್ಜರ್ ಇನ್ ಸೈಜ್, ಲೋವರ್ ಇನ್ ಕಾಸ್ಟ್ ಆ್ಯಂಡ್ ಆಲ್ಸೋ ಬಿಟ್ ಸ್ಲೋವರ್. ಮತ್ತು ಮೇನ್ ಮೆಮೊರಿ ಅಂತ ಹೇಳುವಂಥದ್ದು ಇದು ನೇರವಾಗಿ ಸಿ ಪಿ ಯು ಇಂದ ಆ್ಯಕ್ಸೆಸ್ ಮಾಡಲಿಕ್ಕೆ ಆಗುವಂಥ ಮೆಮೊರಿ. ಮೇನ್ ಮೆಮೊರಿ ಅಂತ ಯಾಕೆ ಕರೆಯೋದು, ಸಿ ಪಿ ಯು ನೇರವಾಗಿ ಆ್ಯಕ್ಸೆಸ್ ಮಾಡ್ಬೋದು ಅಂತ ಹೇಳೋ ಕಾರಣಕ್ಕೆ. ಈಗ ಇದರಲ್ಲಿ ಹಲವು ಪ್ರೋಗ್ರಾಮ್ಗಳನ್ನು ನಾವು ಸ್ಟೋರ್ ಮಾಡಿಡೋದು ಯಾಕೆ, ಸಿ ಪಿ ಯು ಅದನ್ನು ಉಪಯೋಗಿಸ್ಲಿಕ್ಕೆ ಅಂತ. ಇದು ಮೇನ್ ಮೆಮೊರಿ ಫಾಸ್ಟ್, ಆದರೆ ಆಕ್ಸಿಲಿಯರಿ ಮೆಮೊರಿಗೆ ಕಂಪೇರ್ ಮಾಡಿದರೆ ಇದು ತುಂಬ ಸಣ್ಣ ಸೈಜಲ್ಲಿ ಇರ್ತದೆ. ಈಗ ನಮ್ಮ ಹಾರ್ಡ್ ಡಿಸ್ಕ್ ಸೈಜ್ಗಳು ಈಗ ಟೆರಾಬೈಟ್ಸಲ್ಲಿವೆ, ಅದೇ ಈಗ ಮೇನ್ ಮೆಮೊರಿ ಕೆಲವು ಜಿ ಬಿಗಳಲ್ಲಿದೆ ಅಷ್ಟೆ. ಹಾಗೆ ಈಗ ಮೆಮೊರಿ ಈಸ್ ಕಾಸ್ಟ್ಲಿಯರ್ ಇಲ್ಲಿ. ಇದಕ್ಕೆ ಮೆಮೊರಿಯನ್ನು ಸ್ವಲ್ಪ ಇನ್ನು ಸಹ ಚೀಪರ್ ಮಾಡಲಿಕ್ಕೆ ಈಗ ನೋಡಿ, ಈಗ ಡಿ ರ್ಯಾಮ್ ಅಂತ ಹೇಳೋದು ರ್ಯಾಮ್ಗಳಲ್ಲಿ ಸ್ವಲ್ಪ ಇದು ಚೀಪರ್ ಒನ್ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಇದಕ್ಕಿಂತ ಫಾಸ್ಟ್, ಈಗ ಆಕ್ಸಿಲರಿ ಮೆಮೊರಿ ಸ್ಲೋ, ಮೇನ್ ಮೆಮೊರಿ ಫಾಸ್ಟ್, ಸಿ ಪಿ ಯು ಡೈರೆಕ್ಟ್ ಆಕ್ಸೆಸ್ ಮಾಡ್ಬೋದು, ಬಟ್ ಇದಕ್ಕಿಂತ ಸಹ ಫಾಸ್ಟಾಗ ಮೆಮೊರಿ. ಈಗ ನಮ್ಗೆ ಆಗಾಗ ಒಂದೇ ಡೇಟಾವನ್ನು ಆಕ್ಸೆಸ್ ಮಾಡಲಿಕ್ಕೆ ಇರ್ತದೆ. ಈಗ ಈಗ ಒಂದು ಸರ್ವರ್ ಇದೆ, ಅದಕ್ಕೆ ಸೇಮ್ ಇನ್ಫಾರ್ಮೇಶನ್ ಆಗಾಗ ಅದು ರಿಟರ್ನ್ ಮಾಡ್ತಾ ಇರ್ತದೆ ಅಥವಾ ಪ್ರೊಸೆಸ್ ಮಾಡ್ತಾ ಇರ್ತದೆ ಅಂತ ಆದರೆ, ಆಗ ಈಗ ಆ ರೀತಿ ಫ್ರೀಕ್ವೆಂಟ್ಲಿ ಯೂಸ್ಡ್ ಡೇಟಾವನ್ನು ನಾವು ಕ್ಯಾಶಲ್ಲಿ ಇಟ್ಕೊಳ್ಬೋದು. ಯಾವುದೇ ಕಂಪ್ಯೂಟರ್ ಇರಲಿ, ಈಗ ಇನ್ಸ್ಟ್ರಕ್ಷನ್ಸ್ ಸ್ವಲ್ಪ ಆದರೆ ರಿಪೀಟೇಷನ್ಸ್ ಇದ್ದೇ ಇರ್ತದೆ. ಸೊ ಆ ರಿಪೀಟಿಂಗ್ ಇನ್ಸ್ಟ್ರಕ್ಷನ್ಸ್ ಕ್ಯಾಶಲ್ಲಿ ಇಟ್ಕೊಂಡ್ರೆ, ಈ ಕ್ಯಾಶ್ ಅಂತ ಹೇಳೋದು ರಿಲೇಟಿವ್ಲಿ ಪ್ರೊಸೆಸರ್ನಷ್ಟೇ ಫಾಸ್ಟರ್ ಅಂತ ಅಂದ್ಕೊಳ್ಳೋ, ಆಗ ನಮ್ಮ ಓವರಾಲ್ ಆಕ್ಸೆಸ್ ತುಂಬ ಫಾಸ್ಟ್ ಆಗ್ತದೆ. ಈಗ ಇದರಲ್ಲಿ ನಾವು ರಿಜಿಸ್ಟರ್ ಸ್ಟೋರೇಜ್ ಅಂತ ನೀವು ಸಿ ಪ್ರೋಗ್ರಾಮಿಂಗ್ ಎಲ್ಲ ಬರೆಯುವಾಗ ಕೇಳಿರ್ಬೋದು. ಸೊ ಇದೆಲ್ಲ ಬರ್ತದೆ ಇದರಲ್ಲಿ. ಸೊ ಈಗ ನೋಡಿ, ಮೇನ್ ಮೆಮೊರಿಯನ್ನು ನಾವು ಡಿ ರ್ಯಾಮ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ಬೋದು, ಬಟ್ ಕ್ಯಾಶ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನಮಗೆ ಎಸ್ ರ್ಯಾಮ್ ಬೇಕಾಗ್ತದೆ. ಈಗ ಡಿ ರ್ಯಾಮ್ ಅಂತ ಹೇಳೋದು ಸ್ವಲ್ಪ ಚೀಪರ್, ಆದರೆ ಆದ ಕಾರಣ ಅದು ಇದು ಡಿ ರ್ಯಾಮನ್ನು ಡೈರೆಕ್ಟ್ ಪ್ರೊಸೆಸರ್ ಆಕ್ಸೆಸ್ ಮಾಡ್ಬೋದು, ಬಟ್ ಆದರೆ ಅದು ಕ್ಯಾಶ್ ಮೆಮೊರಿಯನ್ನು ಡಿಸೈನ್ ಮಾಡಲಿಕ್ಕೆ ಬೇಕಾದಷ್ಟು ಫಾಸ್ಟರ್ ಅಲ್ಲ. ಅದು ಕ್ಯಾಶ್ ತುಂಬ ಜಾಸ್ತಿ ಫಾಸ್ಟ್ ಮಾಡ್ಬೋದು ನಾವು, ಬಟ್ ಆದರೆ ಅದು ತುಂಬ ಕಾಸ್ಟ್ಲಿ ಕೂಡ ಆಗ್ತದೆ ನಮಗೆ. ಈಗ ನಾವು ಈ ಡಯಾಗ್ರಾಮ್ ನೋಡಿದರೆ, ಈಗ ಸಿ ಪಿ ಯು ನೇರವಾಗಿ ಈಗ ಮ್ಯಾಗ್ನೆಟಿಕ್ ಟೇಪಿನ ಜೊತೆ ಆಕ್ಸೆಸ್ ಮಾಡೋದೇ ಇಲ್ಲ. ಅದು ಮಾಡಿದರೆ ಅದು ತುಂಬ ಸ್ಲೋ ಆಗ್ತದೆ. ಈಗ ಮ್ಯಾಗ್ನೆಟಿಕ್ ಟೇಪಲ್ಲಿ ನಮ್ಗೆ ಒಂದು ಕಂಟೆಂಟ್ ಬರಬೇಕು ಅಂದರೆ ಅದು ರೊಟೇಷನ್ ಎಲ್ಲ ಮ್ಯಾನ್ಯಲಿ ಆಗಿ ಅಲ್ಲಿ ಕಂಟೆಂಟ್ ರೀಡ್ ಆಗಿ ಈಗ ಬರುವಾಗ ಆ ಸಿ ಪಿ ಯು ಅಲ್ಲಿ ಎಷ್ಟೋ ಬಿಲಿಯನ್ಸ್ ಆಫ್ ಆಪರೇಷನ್ಸ್ ಮುಗಿದೋಗಿರ್ಬೋದು.
ಅದು ಒಂದು ಸಣ್ಣ ಒಂದು ಒಂದು ವರ್ಡ್ ಡೇಟಾ ರೀಡ್ ಆಗುವಾಗ ಅಷ್ಟು ಆಪರೇಷನ್ಸ್ ಮುಗಿದು ಹೋಗಿರ್ಬೋದು. ಅದಕ್ಕೆ ಇದು ಸಿ ಪಿ ಯು ನೇರವಾಗಿ ಅದರಿಂದ ಆಕ್ಸೆಸ್ ಮಾಡುವ ಅಗತ್ಯ ಬರಲಿಕ್ಕಿಲ್ಲ. ಈಗ ಮ್ಯಾಗ್ನೆಟಿಕ್ ಟೇಪಿಂದ ಡೇಟಾವನ್ನು ಮೈನ್ ಮೆಮೊರಿಗೆ ಲೋಡ್ ಮಾಡಲಿಕ್ಕೆ ನಾವು ಹೇಳಿರ್ಬೋದು, ಅದು ಅಸಿಂಕ್ರೋನಸ್ ಆಗಿ ಲೋಡ್ ಮಾಡ್ಬೋದು. ಡಿ ಎಮ್ ಎ ಇಂಥ ಟೆಕ್ನಾಲಜಿಗಳಿವೆ. ಈಗ ಮೈನ್ ಮೆಮೊರಿಗೆ ಲೋಡ್ ಆದ ಡೇಟಾವನ್ನು ಈಗ ಪ್ರೊಸೆಸರ್ ನೇರವಾಗಿ ಉಪಯೋಗಿಸ್ಬೋದು, ಮ್ಯಾಗ್ನೆಟಿಕ್ ಟೇಪ್ ಅಥವಾ ಮ್ಯಾಗ್ನೆಟಿಕ್ ಡಿಸ್ಕ್ ಯಾವುದಾದ್ರೂ ಹಾಗೆ ಮೈನ್ ಮೆಮೊರಿಗೆ ಲೋಡ್ ಮಾಡಬೇಕು, ಮೈನ್ ಮೆಮೊರಿಯಿಂದ ಸಿ ಪಿ ಯು ಆಕ್ಸೆಸ್ ಮಾಡ್ಬೋದು. ಈಗ ಸಿ ಪಿ ಯು ಆಗಾಗ ಮೈನ್ ಮೆಮೊರಿಯಿಂದ ಆಕ್ಸೆಸ್ ಮಾಡ್ತಾ ಇದೆ ಸೇಮ್ ಡೇಟಾ ಅಂತಾದರೆ ಅದು ಕ್ಯಾಶಲ್ಲಿ ಇದ್ದರೆ ಜಾಸ್ತಿ ಎಫಿಷಿಯೆಂಟ್ ಆಗಿ ಇರ್ತದೆ. ಹೀಗೆ ಸಿ ಪಿ ಯು ಏನಿದ್ರೂ ಕೂಡ ಕ್ಯಾಶಲ್ಲಿ ಇದು ಸಿ ಪಿ ಯು ರಿಕ್ವೆಸ್ಟ್ ಮಾಡೋದು ಮೇನ್ ಮೆಮೊರಿ ಜೊತೆ, ಆದರೆ ಅದು ಕ್ಯಾಶ್ ಥ್ರೂ ಹೋಗ್ತದೆ. ಕ್ಯಾಶಲ್ಲಿ ಇದ್ದರೆ ಇಲ್ಲೇ ಸಿಕ್ಕಿಬಿಡ್ತದೆ ಡೇಟಾ, ಇಲ್ಲದಿದ್ದರೆ ಮೇನ್ ಮೆಮೊರಿಯಿಂದ ತಕ್ಕೊಂಡು ಬಂದರೆ ಆಯಿತು. ಈಗ ಮೇನ್ ಮೆಮೊರಿಯಲ್ಲಿ ಇಲ್ಲ ಅಂತಂದರೆ ನಾವು ಡಿಸ್ಕಿಂದ ಲೋಡ್ ಮಾಡಬೇಕಾಗ್ತದೆ. ಈಗ ಸ್ವ್ಯಾಪಿಂಗ್ ಏನಂತ ಟೆಕ್ನಾಲಜಿಯಲ್ಲಿ ಈಗ ಮೇನ್ ಮೆಮೊರಿಯಲ್ಲಿ ಜಾಗ ಕಮ್ಮಿ ಇದ್ದರೆ ಡಿಸ್ಕಲ್ಲಿ ನಾವು ಮ್ಯಾಗ್ನೆಟಿಕ್ ಡಿಸ್ಕಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗ ಇಲ್ಲಿ ಈ ಆಕ್ಸಿಲಿಯರಿ ಮೆಮೊರಿ ಅಂತ ಹೇಳೋದು ನೇರವಾಗಿ ಸಿ ಪಿ ಯು ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾದರೆ ಹೇಗೆ ಆಕ್ಸೆಸ್ ಮಾಡೋದು? ಅದಕ್ಕೆ ಅದರ ಇನ್ಪುಟ್ ಔಟ್ಪುಟ್ ಪ್ರೊಸೆಸರ್ ಅಂತ ಸಪ್ರೇಟ್ ಆಗಿ ಇರ್ತದೆ. ಈಗ ಮೇನ್ ಮೆಮೊರಿ ಈಗ ಸ್ವಲ್ಪ ದೊಡ್ಡದಾಗಿದೆ ಅಂತಾದಾಗ ಅಥವಾ ಇನ್ನೊಂದು ಸಮಸ್ಯೆ ಆಗಿದೆ, ಈಗ ಸಿ ಪಿ ಯು ಒಂದೊಂದೇ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್. ಅದೇ ಈಗ ಮೇನ್ ಮೆಮೊರಿ ಸ್ವಲ್ಪ ಈಗ ಚೀಪರ್ ಇದೆ, ಜಾಸ್ತಿ ಇದೆ ಸೈಜ್, ಆವಾಗ ನಾವು ಮಲ್ಟಿಪಲ್ ಪ್ರೋಗ್ರಾಮ್ಸನ್ನು ಮೆಮೊರಿಯಲ್ಲಿ ಇಟ್ಕೊಳ್ಬೋದು. ಅದಕ್ಕೆ ಮಲ್ಟಿ ಪ್ರೋಗ್ರಾಮಿಂಗ್ ಅಂತ ಕರೀತಾರೆ. ಮಲ್ಟಿ ಪ್ರೋಗ್ರಾಮಿಂಗ್ ಅಂದರೆ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಮೆಮೊರಿಯಲ್ಲಿ ಇವೆ. ಈಗ ಆಗ ಒಂದು ಅಡ್ವಾಂಟೇಜ್ ಇದೆ ಮಲ್ಟಿ ಪ್ರೋಗ್ರಾಮಿಂಗಲ್ಲಿ. ಹೇಗೆ ಅಂದರೆ ಪ್ರೊಸೆಸರ್ ಏನೋ ಒಂದು ವರ್ಕ್ ಮಾಡ್ತಾ ಇದೆ, ವರ್ಕ್ ಮಾಡ್ತಾ ಇರುವಾಗ ಈಗ ಅದು ಇನ್ಪುಟ್ ಔಟ್ಪುಟ್ಟಿಗೆ ವೆಯ್ಟ್ ಮಾಡ್ತಾ ಇದೆ ಆ ಪ್ರೋಗ್ರಾಮ್. ಜನರಲಿ ಐ ಒ ಅಂತ ಹೇಳಿದ್ರೆ ಅದು ತುಂಬ ಸ್ಲೋವರ್. ಸೊ ಅದಕ್ಕೆ ವೆಯ್ಟ್ ಮಾಡುವಾಗ ಪ್ರೊಸೆಸರ್ ನೆಕ್ಸ್ಟ್ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡ್ಬೋದು, ಫ್ರೀ ಇರುವಾಗ ನೆಕ್ಸ್ಟ್ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗುದು. ಇದಕ್ಕೆ ಮಲ್ಟಿ ಪ್ರೋಗ್ರಾಮಿಂಗ್ ಅಂತ ಕರೀತಾರೆ. ಅದರಲ್ಲಿ ಮತ್ತೆ ಪುನಃ ಹಲವು ವಿಧಗಳು ಮತ್ತು ಇಂಪ್ರೂವ್ಮೆಂಟ್ಸ್ ಎಲ್ಲ ಬಂದಿವೆ. ಈಗ ಈ ಮಲ್ಟಿ ಪ್ರೋಗ್ರಾಮಿಂಗ್ ಆದಾಗ ಮಲ್ಟಿಪಲ್ ಪ್ರೋಗ್ರಾಮ್ಸನ್ನು ಇಡಬೇಕಲ್ಲ, ಅದನ್ನು ಹೇಗೆ ಇಡೋದು? ದಿಸ್ ಇಸ್ ಥ್ರೂ ಮೆಮೊರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ದಿಸ್ ವಿಲ್ ಸೂಪರ್ವೈಸ್ ಆ್ಯಂಡ್ ಕನೆಕ್ಟ್ ಮೇನ್ ಮೆಮೊರಿ ಆ್ಯಂಡ್ ಸಾರಿ, ಈಗ ಮೆಮೊರಿ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಎರಡು ಉದ್ದೇಶಗಳಿರ್ತದೆ. ಈಗ ಒಂದು ಈಗ ಮೆಮೊರಿ ಅಲೋಕೇಶನ್ ಇಂಥದ್ದೆಲ್ಲ ಒಂದಾದರೆ, ಇನ್ನೊಂದು ಈಗ ವಿವಿಧ ಮೆಮೊರಿ ಡಿವೈಸ್ಗಳನ್ನು ಕನೆಕ್ಟ್ ಮಾಡೋದು ಕೂಡ ಆಗಿರ್ತದೆ. ಇಲ್ಲಿ ಈಗ ಮೆಮೊರಿ ಈಗ ಡಿಫ್ರೆಂಟ್ ಪ್ರೋಗ್ರಾಮ್ಗಳಿಗೆ ಹೇಗೆ ಅಲೋಕೇಟ್ ಮಾಡಬೇಕು ಅದಕ್ಕೆ ಕೆಲವೊಂದು ಪ್ರಿನ್ಸಿಪಲ್ಸ್ ಎಲ್ಲ ಬೇಕಾಗ್ಬೋದು, ಅದು ಕೂಡ ಮೆಮೊರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಥ್ರೂ ಆಗ್ಬೋದು. ಹೀಗೆ ಇದರ ಬಗ್ಗೆ ಈ ಮೆಮೊರಿಯ ಬಗ್ಗೆ ಇನ್ನೂ ನಾವು ಕೆಲವೊಂದು ವಿಷಯಗಳನ್ನು ತಿಳಿಯಲಿಕ್ಕೇವೆ, ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡುವ. ಧನ್ಯವಾದಗಳು.